ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ ಟ್ರಿಗ್ನೊಮೆಟ್ರಿಕ್ ರೇಷೂಸ್ ಅನ್ನ ಈಸಿಯಾಗಿ ಒಂದೇ ಒಂದು ಕನ್ನಡ ಸೆಂಟೆನ್ಸ್ ಲರ್ನ್ ಮಾಡೋದ್ರಿಂದ ಹೇಗೆ ನೆನ್ಪಿಡ್ಕೋಬಹುದು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಟ್ರಿಗ್ನೋಮೆಟ್ರಿಕ್ ರೇಷೂಸ್ ಅನ್ನ ನಾವು ಕನ್ನಡ ಸೆಂಟೆನ್ಸ್ ಅನ್ನ ಒಂದೇ ಒಂದು ಕನ್ನಡ ಸೆಂಟೆನ್ಸ್ ಅನ್ನ ನೆನ್ಪಿಡ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ರೇಷ್ಯೂಸ್ ಅನ್ನ ನೆನ್ಪಿಡ್ಕೋಬಹುದು ಆ ಕನ್ನಡ ಸೆಂಟೆನ್ಸ್ ಯಾವುದು ಅಂತ ಅಂದ್ರೆ ಪೆನ್ನಿನಿಂದ ಬರೆದೇ ಪತ್ರವ ಹೊಸ ಹಾಳೆಯ ಬಲಬದಿ ನೆನ್ಪಿಡ್ಕೋಬಹುದು ಅಲ್ವಾ ಸೊ ಪೆನ್ನಿನಿಂದ ಬರೆದೆ ಪತ್ರವ ಹೊಸ ಹಾಳೆಯ ಬಲಬದಿ ಸೊ ಈ ಕನ್ನಡ ಸೆಂಟೆನ್ಸ್ ಹೇಗೆ ನಾವು ಅದನ್ನ ನೆನ್ಪಿಡ್ಕೋಬಹುದು ನೋಡ್ಕೊಳ್ತಾ ಹೋಗೋಣ ಟೀಟ ಈ ರೀತಿ ಫಸ್ಟ್ ಬರ್ಕೊಬೇಕು ಸೊ ನೆಕ್ಸ್ಟ್ ಏನ್ ಮಾಡ್ತೀರಿ ಅಂತ ಹೇಳಿದ್ರೆ ಪ್ರತಿಯೊಂದು ವರ್ಡಿನ ಫಸ್ಟ್ ಲೆಟರ್ ಅನ್ನ ಚೂಸ್ ಮಾಡಬೇಕು ಸೊ ಪೆನ್ನಿನಿಂದದಲ್ಲಿ ನಾನೇನ್ ಮಾಡಬೇಕು ಪಿ ಅನ್ನೋ ಲೆಟರ್ ಅನ್ನ ಫಸ್ಟ್ ಲೆಟರ್ ಯಾವುದು ಅದನ್ನ ಚೂಸ್ ಮಾಡಿ ಈ ಕಡೆ ಬರ್ಕೊಳ್ಳಿ ಸೊ ಫಸ್ಟ್ ಲೆಟರ್ ಪಿ ಬರೇದೆ ಅನ್ನೋ ವರ್ಡ್ ಅಲ್ಲಿ ನಿಮಗೆ ಏನಿದೆ ಬಿ ಅನ್ನೋದು ಫಸ್ಟ್ ಲೆಟರ್ ಆಗಿದೆ ಪತ್ರವ ಅದರಲ್ಲಿ ನಿಮಗೆ ಪಿ ಅನ್ನೋ ಲೆಟರ್ ಫಸ್ಟ್ ಇದೆ ಅಲ್ವಾ ಸೊ ನೆಕ್ಸ್ಟ್ ಹೊಸ ಹೆಚ್ ಹಾಳೆಯ ಹೆಚ್ ಬಲಬದಿ ಬಿ ಓಕೆನಾ ಸೊ ಪಿ ಬಿ ಪಿ ಅಪಾನ್ ಹೆಚ್ ಹೆಚ್ ಬಿ ಸೈನ್ ಕೀಟದ ಟ್ರಿಗ್ನೊಮೆಟ್ರಿಕ್ ರೇಷಿಯೋ ಏನಾಗಿರುತ್ತೆ ಪಿ ಬೈ ಹೆಚ್ ಆಗಿರುತ್ತೆ ಸೊ ಫಸ್ಟ್ ಇದು ಅಲ್ವಾ ಸೊ ಪಿ ಬೈ ಹೆಚ್ ಸೊ ನೆಕ್ಸ್ಟ್ ಕಾಸ್ಟೀಟ್ ಬಿ ಅಪಾನ್ ಹೆಚ್ ಟ್ಯಾಂಟ್ ಈಟದ ಏನಾಗಿರುತ್ತೆ ಪಿ ಅಪನ್ ಬಿ ಸೊ ಹಾಗಾದ್ರೆ ಈಗ ಪಿ ಅಂತ ಅಂದ್ರೆ ಏನು ಹೆಚ್ ಅಂತ ಅಂದ್ರೆ ಏನು ಬಿ ಅಂತ ಅಂದ್ರೆ ಏನು ಅಂತ ಬೇಕು ನಮಗೆ ಪಿ ಅಂತ ಅಂದ್ರೆ ಪರ್ಪೆಂಡಿಕ್ಯುಲರ್ ಹೆಚ್ ಅಂತ ಅಂದ್ರೆ ಹೈಪೋಟಿನ್ಯೂಸ್ ಪಿ ಅಂತ ಅಂದರೆ ಬೇಸ್ ಇಷ್ಟು ನೆನ್ಪಿಟ್ಕೋಬೇಕು ಪಿ ಅಂತ ಅಂದರೆ ಪರ್ಪೆಂಡಿಕ್ಯುಲರು ಹೆಚ್ ಅಂತ ಅಂದ್ರೆ ಹೈಪೋರ್ಟಿನ್ಯೂಸ್ ಬಿ ಅಂತ ಅಂದರೆ ಬೇಸ್ ಇದನ್ನೇ ರಿವರ್ಸ್ ಮಾಡಿ ಬರೆದ್ರೆ ನ್ಯೂಮರೇಟರ್ ಅಲ್ಲಿರೋದು ಡಿನಾಮಿನೇಟರ್ ಗೆ ಡಿನಾಮಿನೇಟರ್ ಅಲ್ಲಿರೋದು ನ್ಯೂಮರೇಟರ್ಗೆ ತಂದ್ರೆ ಏನಾಗುತ್ತೆ ಅಂತ ಹೇಳ್ಕೊಡ್ತೀನಿ ಆಯ್ತಾ ಒನ್ ಅಪನ್ ಸೈನ್ಟೀಟಾ ಕಾಸ್ಟೀಟ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಈಗ ರಿವರ್ಸ್ ಮಾಡಿ ಅಷ್ಟೇ ಡಿನಾಮಿನೇಟರ್ ಇರೋದನ್ನ ನ್ಯೂಮರೇಟರ್ ತಗೊಂಡೋಗಿ ಹೆಚ್ ಹೆಚ್ ಬಿ ಅಪಾನ್ ಪಿ ಬಿ ಪಿ ಈ ರೀತಿ ರಿವರ್ಸ್ ಮಾಡಿದಾಗ ನಿಮಗೆ ಇನ್ನೂ ಮೂರು ಟ್ರಿಗ್ನೊಮೆಟ್ರಿಕ್ ಗಳು ಸಿಗ್ತವೆ ಓಕೆನಾ ಸೊ ನೋಡಿ ಒನ್ ಬೈ ಸೈನ್ ಟೀಟಾ ಅಂತ ಅಂದ್ರೆ ಕೊಸಿಕೆನ್ ಟೀಟ ನೆನ್ಪಿಟ್ಕೋಬೇಕು ಆಯ್ತಾ ಒನ್ ಬೈ ಸೈನ್ ಟೀಟಾ ಅಂತ ಅಂದ್ರೆ ಏನು ಕೊಸಿಕೆನ್ ಟೀಟಾ ಸೊ ಅದರ ವ್ಯಾಲ್ಯೂ ಏನಾಗಿರತ್ತಪ್ಪ ಹೆಚ್ ಬೈ ಪಿ ಆಗಿರುತ್ತೆ ಹೈಪೋಟಿನ್ಯೂಸ್ ಬೈ ಪರ್ಪೆಂಡಿಕ್ಯುಲರ್ ಒನ್ ಬೈ ಕಾಸ್ ಟೀಟ ಅಂತ ಅಂದ್ರೆ ಏನು ಸಿಕೆಂಡ್ ಟೀಟಾ ಸಿಕೆಂಡ್ ಟೀಟದ ವ್ಯಾಲ್ಯೂ ಏನಾಗಿರುತ್ತೆ ನೋಡಿ ಇದು ಹೆಚ್ ಬೈ ಬಿ ಹೈಪ್ಟನ್ಯೂಸ್ ಬೈ ಬೇಸ್ ಅದೇ ರೀತಿ ಒನ್ ಬೈ ಟ್ಯಾನ್ ಟೀಟಾ ಅಂತ ಅಂದ್ರೆ ಒನ್ ಬೈ ಟ್ಯಾನ್ ಟೀಟಾ ಅಂತ ಅಂದ್ರೆ ಕಾರ್ ಟೀಟ ಆಗಿರುತ್ತೆ ಕಾಟ್ ಟೀಟದ ವ್ಯಾಲ್ಯೂ ಏನಾಗಿರುತ್ತೆ ಬಿ ಬೈ ಬಿ ಆಗಿರುತ್ತೆ ನೋಡಿ ಟ್ರಿಗ್ನೊಮೆಟ್ರಿ ಅಲ್ಲಿ ಯಾವಾಗ್ಲೂ ನಿಮಗೆ ಬರೋದು ರೈಟ್ ಆ್ಯಂಗಲ್ ಟ್ರಯಂಗಲ್ ಏ ಒಂದು ನಾನು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ ಆಯ್ತಾ ರೈಟ್ ಆಂಗಲ್ ಟ್ರಯಂಗಲ್ ಕನ್ಸಿಡರ್ ಮಾಡೋಣ ಹೆಸರು ಕೊಟ್ಬಿಡೋಣ ಎ ಬಿ ಸಿ ಅಂತ ಸೊ ಬಿ ಅಲ್ಲಿ ನಾನು ಏನ್ ಮಾಡ್ತೀನಿ ರೈಟ್ ಆಂಗಲ್ ಆಗಿದೆ ಅಂತ ತಗೊಳ್ತೀನಿ ಈಗ ನನಗೆ ಏನಾಗ್ಬೇಕು ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ಲಿ ಬೇಸ್ ಯಾವುದು ಹೈಪೋಟಿನ್ಯೂಸ್ ಯಾವುದು ಪರ್ಪೆಂಡಿಕುಲರ್ ಸೈಡ್ ಯಾವುದು ಅನ್ನೋದು ಬೇಕು ಸೊ ಅದನ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು ಅನ್ನೋದನ್ನ ನೋಡ್ಕೊಳ್ತಾ ಹೋಗೋಣ ಸೊ ನೋಡಿ ಸೈನ್ ಎ ಅಂತ ತಗೊಂಡಿದ್ದೀನಿ ಈ ಎ ಅನ್ನೋ ಜಾಗದಲ್ಲಿ ಏನಾಗಿರ್ಬೋದು ಎ ಟು ಸೈಡ್ ಅಲ್ಲಿ ನಿಮಗೆ ಯಾವ್ದಾದ್ರು ಒಂದು ಲೆಟರ್ ಅನ್ನ ಕೊಟ್ಟಿರ್ಬೋದು ಅಥವಾ ಟೀಟಾ ಕೊಟ್ಟಿರ್ಬೋದು ಅಥವಾ ಆಂಗಲ್ ಅನ್ನ ಕೊಟ್ಟಿರ್ಬೋದು ಆಯ್ತಾ ನಾನಿಲ್ಲಿ ಸೈನ್ ಎ ಅಂತ ತಗೊಂಡಿರೋದ್ರಿಂದ ಆಂಗಲ್ ಅನ್ನ ಇಲ್ಲಿ ಚೂಸ್ ಮಾಡಿದೀನಿ ಓಕೆನಾ ಸೈನ್ ಸಿ ಕೊಟ್ಟಿದ್ರೆ ಆಂಗಲ್ ಅನ್ನ ಇಲ್ಲಿ ಹಾಕ್ತಿದ್ರಿ ಅರ್ಥ ಆಗ್ತಿದೆ ಅಲ್ಲ ಸೊ ಫಸ್ಟ್ ಗೆ ನಾನು ಪರ್ಪೆಂಡಿಕುಲರ್ ಸೈಡ್ ಅನ್ನ ಯಾವ ರೀತಿಯಲ್ಲಿ ಐಡೆಂಟಿಫೈ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಆಂಗಲ್ ಇದೆಯಲ್ವಾ ಈ ಆಂಗಲ್ ಯಾವ ಸೈಡ್ ಗೆ ಟಚ್ ಆಗಿಲ್ವೋ ಅದು ಪರ್ಪೆಂಡಿಕ್ಯುಲರ್ ಸೈಡ್ ಆಗಿರುತ್ತೆ ಇಲ್ಲಿ ನೋಡಿ ಇದು ಏನಾಗಿದೆ ಈ ಆಂಗಲ್ ಈ ಗೆ ಟಚ್ ಆಗಿದೆ ಈ ಗೆ ಟಚ್ ಆಗಿದೆ ಬಟ್ ಏನಾಗಿದೆ ಅದು ಬಿ ಸಿ ಅನ್ನೋ ಸೈಡ್ ಗೆ ಟಚ್ ಆಗಿದೆಯಾ ಆಗಿಲ್ಲ ಸೊ ಎ ಬಿ ಗೆ ಟಚ್ ಆಗ್ತಾ ಇದೆ ಎ ಸಿ ಅನ್ನೋದಿಕ್ಕೂ ಕೂಡ ಟಚ್ ಆಗ್ತಾ ಇದೆ ಬಟ್ ಬಿ ಸಿ ಗೆ ಆಂಗಲ್ ಇಲ್ಲ ಟಚ್ ಆಗ್ತಿಲ್ಲ ಅಲ್ವಾ ಹಾಗಾಗಿ ಇದು ಪರ್ಪೆಂಡಿಕ್ಯುಲರ್ ಸೈಡ್ ಆಗಿರುತ್ತೆ ನೆಕ್ಸ್ಟ್ ರೈಟ್ ಆಂಗಲ್ ಅಲ್ಲಿ ಹೋಗಿ ರೈಟ್ ಆಂಗಲಿನ ಅಪೋಸಿಟ್ ಸೈಡ್ ಅನ್ನ ಚೂಸ್ ಮಾಡ್ತೀರಿ ರೈಟ್ ಆಂಗಲಿನ ಅಪೋಸಿಟ್ ಸೈಡ್ ಯಾವುದು ಇದು ಎ ಸಿ ಅನ್ನೋದು ಇದು ಹೈಪಂಟಿನ್ಯೂಸ್ ಆಗಿರುತ್ತೆ ಅರ್ಥ ಆಗ್ತಿದೆ ಅಲ್ವಾ ರೈಟ್ ಆಂಗಲ್ ಅಪೋಸಿಟ್ ಸೈಡ್ ಅದರ ಎದುರುಗಡೆ ಇರೋ ಸೈಡ್ ಎ ಸಿ ಇದೆ ಹಾಗಾಗಿ ಇದು ಹೈಪ್ಟಿರೋದೇನು ಬೇಸ್ ಅರ್ಥ ಆಯ್ತು ಅಲ್ವಾ ನೀವು ಪರ್ಪೆಂಡಿಕುಲರ್ ಸೈಡ್ ಅನ್ನ ಇನ್ನೊಂದು ರೀತಿಯಲ್ಲಿ ನೆನ್ಪಿಡ್ಕೋಬಹುದು ಈ ಆಂಗಲ್ ಅಪೋಸಿಟ್ ಸೈಡ್ ಯಾವುದು ಇದು ಬಿ ಸಿ ಹಾಗಾಗಿ ಇದು ಪರ್ಪೆಂಡಿಕ್ಯುಲರ್ ಸೈಡ್ ಇಲ್ಲ ಆದ್ರೆ ಈ ರೀತಿಯಲ್ಲಿ ನೆನ್ಪಿಟ್ಕೊಳ್ಳಿ ಈ ಆಂಗಲ್ ಯಾವ ಎರಡು ಸೈಡ್ ಗೆ ಟಚ್ ಆಗಿದೆಯೋ ಆ ಎರಡು ಸೈಡ್ ಅನ್ನ ಬಿಟ್ಟು ಉಳದಿರೋ ಅಂತಹ ಸೈಡ್ ಏನಾಗಿರುತ್ತೆ ಪರ್ಪೆಂಡಿಕುಲರ್ ಸೈಡ್ ಆಗಿರುತ್ತೆ ಈಗ ನಾನು ಇದೇ ಕೇಸನ್ನ ಇವಾಗ ಸ್ವಲ್ಪ ಚೇಂಜ್ ಮಾಡ್ತೀನಿ ನೋಡಿ ಸೈನ್ ಸಿ ನ ಔಟ್ ಮಾಡ್ಲಿಕ್ಕೆ ಹೇಳಿದ್ರು ಅಂತ ಅನ್ಕೊಳ್ಳೋಣ ಸೊ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡ್ಕೊಳ್ತೀರಿ ಸೊ ಎ ಬಿ ಸಿ ಅನ್ನೋದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದೆ ಆಯ್ತಾ ಇಲ್ಲಿ ಬಿ ಅಲ್ಲಿ ಅದು ರೈಟ್ ಆಂಗಲ್ ಆಗಿದೆ ಅಂತ ತಗೊಳ್ತೀನಿ ನಾನು ಈಗ ನನಗೆ ಸೈನ್ ಸಿ ಕೊಟ್ಟಿರೋದ್ರಿಂದ ಇಲ್ಲಿ ಆಂಗಲ್ ಬರುತ್ತೆ ಪರ್ಪೆಂಡಿಕುಲರ್ ಸೈಡ್ ಯಾವ್ದಾಗಿರುತ್ತೆ ಈ ಆಂಗಲ್ ಗೆ ಯಾವ ಸೈಡ್ ಟಚ್ ಆಗಿಲ್ವೋ ಅದು ಪರ್ಪೆಂಡಿಕುಲರ್ ಸೈಡ್ ಆಗಿರುತ್ತೆ ಅಲ್ವಾ ಯಾವ ಸೈಡ್ ಟಚ್ ಆಗಿಲ್ಲ ನೋಡಿ ಇದು ಕೂಡ ಟಚ್ ಆಗಿದೆ ಇದು ಕೂಡ ಟಚ್ ಆಗಿದೆ ಈ ಸೈಡ್ ಅದಕ್ಕೆ ಟಚ್ ಆಗ್ಲಿಲ್ಲ ಈ ಆಂಗಲ್ ಗೆ ಟಚ್ ಆಗ್ಲಿಲ್ಲ ಅಥವಾ ಇದರ ಅಪೋಸಿಟ್ ಸೈಡ್ ಇದರ ಅಪೋಸಿಟ್ ಸೈಡ್ ಯಾವುದು ಇದು ಹಾಗಾಗಿ ಇದು ಪರ್ಪೆಂಡಿಕ್ಯುಲರ್ ಸೈಡ್ ಆಗಿರುತ್ತೆ ಸೊ ನೆಕ್ಸ್ಟ್ ರೈಟ್ ಆಂಗಲ್ ಹತ್ರ ಹೋಗ್ತೀರಿ ರೈಟ್ ಆಂಗಲ್ ಅಪೋಸಿಟ್ ಸೈಡ್ ಹೈ ಆಗಿರುತ್ತೆ ಎ ಸಿ ಉಳಿದಿರೋದೇನು ಬೇಸ್ ಬಿ ಈಸಿ ಇದೆ ಅಲ್ವಾ ಈಸಿ ಆಗಿ ಆಯ್ತಾ ಸೊ ಈಗ ನನಗೆ ರೈಟ್ ಆ್ಯಂಗಲ್ ಈ ರೀತಿ ತಗೊಂಡ್ಬಿಡ್ತೀನಿ ರೈಟ್ ಆಂಗಲ್ ಇದೆ ಅಂತ ತಗೊಳ್ಳೋಣ ಆಯ್ತಾ ಸೊ ಇದನ್ನ ಎ ಬಿ ಸಿ ಅಂತ ತಗೊಳ್ಳೋಣವಾ ಸೊ ಎಲ್ಲಿ ತಗೊಳೋಣ ಇಲ್ಲಿ ತಗೊಳ್ತೀನಿ ನಾನು ಎ ಹತ್ರ ಆಂಗಲ್ ಇದೆ ಅಂತ ತಗೊಳ್ತೀನಿ ಸೊ ಅವಾಗ ಏನಾಗಿರುತ್ತೆ ಈ ಈ ಆಂಗಲ್ ಯಾವ ಸೈಡ್ಗೆ ಟಚ್ ಆಗಿಲ್ವೋ ಅದು ಪರ್ಪೆಂಟಿಕ್ಯುಲರ್ ಸೈಡ್ ರೈಟ್ ಆಂಗಲ್ ಅಪೋಸಿಟ್ ಸೈಡ್ ಹೈಪೋಟಿನ್ಯೂಸ್ ಇದು ಬೇಸ್ ಸೊ ಇಷ್ಟು ಅರ್ಥ ಆಯ್ತಾ ಯಾವ್ದು ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದು ಗೊತ್ತಾಯ್ತು ಅಲ್ವಾ ಸೊ ಈಗ ಜಸ್ಟ್ ಈಗೇನು ಹೇಳಿಕೊಟ್ಟ ಅಲ್ವಾ ನಿಮಗೆ ಇದನ್ನ ಮತ್ತೆ ನೆನ್ಪಿಟ್ಕೊಂಡ್ರೆ ನೀವು ಲೆವೆನ್ ಪಾಯಿಂಟ್ ಒನ್ ಎಕ್ಸರ್ಸೈಝ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಿ ಅದರ ಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಕೇಳಿದ್ರು ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಿ ಸೊ ನೋಡಿ ಎಕ್ಸರ್ಸೈಸ್ ಪಾರ್ಟ್ ಅನ್ನ ನೋಡ್ಕೊಳ್ತಾ ಹೋಗೋಣ ಸೊ ಫಸ್ಟ್ ಕ್ವೆಶನ್ ಈ ರೀತಿ ಕೊಟ್ಟಿದ್ದಾರೆ ಇನ್ ಟ್ರಯಾಂಗಲ್ ಎ ಸಿ ರೈಟ್ ಆಂಗಲ್ಡ್ ಎಟ್ ಬಿ ಎ ಬಿ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಸೆಂಟಿಮೀಟರ್ ಬಿ ಸಿ ಇಸ್ ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಡಿಟರ್ಮೈನ್ ಸೈನ್ ಎ ಕಾಸ್ ಸೈನ್ ಸಿ ಮತ್ತೆ ಕಾಸ್ ಸಿ ನ ನಿಮಗೆ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ರೈಟ್ ಆಂಗಲ್ಡ್ ಟ್ರಯಂಗಲ್ ಅನ್ನ ಈ ರೀತಿ ಆಯ್ತಾ ಸೊ ಅವ್ರೇನ್ ಕೊಟ್ಟಿದ್ದಾರೆ ರೈಟ್ ಆಂಗಲ್ಡ್ ಎಟ್ ಬಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ B ಇಲ್ಲಿ ಚೂಸ್ ಮಾಡ್ತೀರಿ ನೀವು ಎ ಬಿ ಸಿ ಸೊ ಎ ಬಿ ಎಸ್ ಅಂತ ಹೇಳಿದ್ದಾರೆ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಅಂತ ಹೇಳಿದ್ದಾರೆ ಸೊ ಬಿ ಸಿ ಎಸ್ ಅಂತ ಹೇಳಿದ್ದಾರೆ ಸೆವೆನ್ ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸೈನ್ ಎ ಕಾಸ್ ಎ ಸೈನ್ ಸಿ ಮತ್ತೆ ಕಾಸ್ ಸಿ ಸೊ ಫಸ್ಟ್ ನಾನು ಏನ್ ಹೇಳಿದೆ ಟ್ರಿಗ್ನೊಮೆಟ್ರಿಕ್ ರೇಷಿಯೋಸಿಗೆ ಒಂದು ಕನ್ನಡ ಸೆಂಟೆನ್ಸ್ ಹೇಳಿದ್ದೆ ಅಲ್ವಾ ಸೊ ಫಸ್ಟ್ ಏನ್ ಮಾಡ್ತೀರಿ ಅಪ್ಪ ಸೈನ್ ಎ ಕಾಸ್ ಎ ಟ್ಯಾನ್ ಎ ಅಂತ ಬರ್ಕೊಳ್ತೀವಿ ಕನ್ನಡ ಸೆಂಟೆನ್ಸ್ ಏನು ಪೆನ್ನಿನಿಂದ ಬರೆದೆ ಪತ್ರವ ಹೊಸ ಹಾಳೆಯ ಬಲಬದಿ ಸ್ಟೀಸ್ ಇದೆ ಅಲ್ವಾ ಸೊ ಸೈನ್ ಎ ಅಂತ ಅಂದ್ರೆ ಪಿ ಹೆಚ್ ಪಿ ಬೈ ಹೆಚ್ ಕಾಸ್ ಅಂತ ಅಂದ್ರೆ ಬಿ ಬೈ ಹೆಚ್ ಟ್ಯಾನಿ ಅಂತ ಅಂದ್ರೆ ಪಿ ಬೈ ಬಿ ಸೊ ಈಗ ನಮಗೆ ಬೇಕಾಗಿರೋದೇನು ಸೈನ್ ಎ ಫೈಂಡ್ ಔಟ್ ಮಾಡಬೇಕು ಸೈನ್ ಎ ನ ಫೈಂಡ್ ಔಟ್ ಮಾಡಬೇಕು ಸೊ ಆಂಗಲ್ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಓಕೆನಾ ಸೊ ಈಗ ಇದರಲ್ಲಿ ಪರ್ಪೆಂಡಿಕುಲರ್ ಸೈಡ್ ಹೈಪೋಟಿನ್ಯೂಸ್ ಯಾವುದು ಬೇಸ್ ಯಾವುದು ಅಂತ ಫಸ್ಟ್ ಬರ್ಕೊಂಡ್ಬಿಡೋಣ ಸೊ ನೋಡಿ ನಾನೇನ್ ಹೇಳಿದೆ ಪರ್ಪೆಂಡಿಕ್ಯುಲರ್ ಸೈಡ್ ಅಂತ ಅಂದ್ರೆ ಈ ಆಂಗಲ್ ಗೆ ಯಾವ ಸೈಡ್ ಟಚ್ ಆಗಿರೋದಿಲ್ವೋ ಅದು ಪರ್ಪೆಂಡಿಕುಲರ್ ಸೈಡ್ ಸೊ ಇವೆರಡೂ ಕೂಡ ಟಚ್ ಆಗಿದ್ದಾವೆ ಈ ಸೈಡ್ ಮತ್ತೆ ಈ ಸೈಡ್ ಟಚ್ ಆಗಿದೆ ಈ ಆಂಗಲ್ ಗೆ ಯಾವುದು ಸೈಡ್ ಟಚ್ ಆಗಲಿಲ್ಲ ಬಿ ಸಿ ಅನ್ನೋ ಸೈಡ್ ಟಚ್ ಆಗಿರ್ಲಿಲ್ಲ ಹಾಗಾಗಿ ಇದು ಪರ್ಪೆಂಡಿಕ್ಯುಲರ್ ಸೈಡ್ ಆಯ್ತು ಸೊ ನೆಕ್ಸ್ಟ್ ರೈಟ್ ಆಂಗಲ್ ಗೆ ಹೋಗ್ತೀರಿ ರೈಟ್ ಆಂಗಲ್ ನ ಅಪೋಸಿಟ್ ಸೈಡ್ ಅಪೋಸಿಟ್ ಸೈಡ್ ಯಾವ್ದು ಎ ಸಿ ಇದು ಹೈಪೋಟಿನ್ಯೂಸ್ ಆಗಿರುತ್ತೆ ಉಳಿದಿರೋಂತದ್ದು ಏನಾಗಿರುತ್ತೆ ಬೇಸ್ ಆಗಿರುತ್ತೆ ಸೊ ನೋಡಿ ಸೈನಿ ಅಂತ ಅಂದ್ರೆ ಏನು ಪಿ ಬೈ ಹೆಚ್ ಪಿ ಅಪನ್ ಹೆಚ್ ಅಲ್ವಾ ಪಿ ಅಂತ ಅಂದ್ರೆ ಏನಪ್ಪ ಪರ್ಪೆಂಡಿಕ್ಯುಲರ್ ಸೈಡ್ ಏನಿದೆ ಅಲ್ಲಿ ಬಿ ಸಿ ಅಂತ ಇದೆ ಅಪೋನ್ ಹೆಚ್ ಅಂತ ಅಂದ್ರೆ ಏನು ಹೈಪೋಟಿನ್ಯೂಸ್ ಎಸಿ ಸೊ ಇಲ್ಲಿ ನನಗೆ ಬಿ ಸಿ ಗೊತ್ತಿದೆ ಎ ಸಿ ಗೊತ್ತಿದೆಯಾ ಗೊತ್ತಿಲ್ಲ ಅಲ್ವಾ ಅದನ್ನ ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ ಹಾಗಾದ್ರೆ ಆಯ್ತಾ ಸೊ ನೋಡಿ ಇದೊಂದು ರೈಟ್ ಆಂಗಲ್ ಟ್ರಯಂಗಲ್ ಆಗಿರೋದ್ರಿಂದ ಇದಕ್ಕೆ ನಾನು ಪೈತಾಗೋರಸ್ತೇರಮ್ ಅನ್ನ ಅಪ್ಲೈ ಮಾಡಿ ಎ ಸಿಲ್ ಫೈಂಡ್ ಔಟ್ ಮಾಡಬಹುದು ಬೈ ಪೈತಾಗೋರಸ್ತೇರಂ ಏನಂತ ಬರಿಬಹುದು ನಾವು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಅಂತ ಅಂದ್ರೆ ಗೊತ್ತಿದೆಯಾ ನಮಗೆ ಗೊತ್ತಿಲ್ಲ ಅದನ್ನ ಔಟ್ ಮಾಡಬೇಕು ಅದನ್ನ ಹಾಗೆ ಬರ್ಕೊಳ್ಳಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಅಂತ ಅಂದ್ರೆ ಎಷ್ಟಿದೆ ಟ್ವೆಂಟಿ ಫೋರ್ ಇದೆ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಅಂತ ಅಂದ್ರೆ ಏನಪ್ಪ ಸೆವೆನ್ ಹೋಲ್ ಸ್ಕ್ವೇರ್ ಟ್ವೆಂಟಿ ಫೈವ್ ತನಕ ಸ್ಕ್ವೇರ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಳಿ ಆಯ್ತಾ ಸೊ ಟ್ವೆಂಟಿ ಫೋರ್ ಸ್ಕ್ವೇರ್ ಅಂತ ಅಂದ್ರೆ ಟ್ವೆಂಟಿ ಫೋರ್ ಅನ್ನ ಟು ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಬರೋ ಬರೋದ್ ಫೈವ್ ಸೆವೆಂಟಿ ಸಿಕ್ಸ್ ಸೆವೆನ್ ಸ್ಕ್ವೇರ್ ಅಂತ ಅಂದ್ರೆ ಸೆವೆನ್ ಸೆವೆನ್ಸ್ ಫೋರ್ಟಿ ನೈನ್ ಸೊ ಫೈವ್ ಸೆವೆಂಟಿ ಸಿಕ್ಸ್ ಪ್ಲಸ್ ಫೋರ್ಟಿ ನೈನ್ ಅಂತ ಅಂದ್ರೆ ಎಷ್ಟಾಗತ್ತ ಸಿಕ್ಸ್ ಟ್ವೆಂಟಿ ಫೈವ್ ಆಗುತ್ತೆ ಇಲ್ಲಿ ನಮಗೆ ಉಳಿದಿರೋದು ಎ ಸಿ ಸ್ಕ್ವೇರ್ ಅಲ್ವಾ ಸೊ ಈ ಸ್ಕ್ವೇರ್ ಅನ್ನ ಈಕ್ವಲ್ಸ್ ಇಂದ ಈ ಕಡೆ ತಗೊಂಡು ಹೋಗೋಣ ಅವಾಗ ಏನಾಗುತ್ತೆ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಆಗುತ್ತೆ ಸೊ ಇಲ್ಲಿ ನಾನು ಖಾಲಿ ಪಾಸಿಟಿವ್ ಮಾತ್ರ ಚೂಸ್ ಮಾಡ್ತೀನಿ ಆದ್ರೂ ನೀವು ನೆಗೆಟಿವ್ ಸೈಡ್ ಅಲ್ಲಿ ಸೈಡ್ ಅನ್ನ ಹೇಳ್ತೀರಾ ಇಲ್ಲ ಅಲ್ವಾ ಹಾಗಾಗಿ ನೆಗೆಟಿವ್ ಸೈಡ್ ಅನ್ನ ಚೂಸ್ ಮಾಡ್ಲಿಕ್ಕಿಲ್ಲ ಆಯ್ತಾ ಖಾಲಿ ಪಾಸಿಟಿವ್ ಮಾತ್ರ ಇಲ್ಲಿ ಚೂಸ್ ಮಾಡಬೇಕು ಓಕೆನಾ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಸಿಗಲ್ಲ ಡೈರೆಕ್ಟ್ ಆಗಿ ಪ್ಲಸ್ ಅನ್ನೇ ತಗೊಳ್ತೀನಿ ಮತ್ತೆ ರೀಸನ್ ಹೇಳ್ತಾ ಇರೋದಿಲ್ಲ ಆಯ್ತಾ ಸೊ ಎ ಸಿ ಇಸ್ ಈಕ್ವಲ್ ಟು ಸ್ಕೇರ್ ರೂಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಆಯ್ತು ಸೊ ಸ್ಕೇರ್ ರೂಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ನ ವ್ಯಾಲ್ಯೂ ಏನಾಗಿರುತ್ತೆ ಟ್ವೆಂಟಿ ಫೈವ್ ಆಗಿರುತ್ತೆ ಇದು ಕೂಡ ನೀವು ನೆನ್ಪಿಡ್ಕೋಬೇಕು ಸ್ಕ್ವೇರ್ಟ್ಸ್ ಗಳನ್ನ ನೆನ್ಪಿಡ್ಕೋಬೇಕು ಟ್ವೆಂಟಿ ಫೈವ್ ತನಕ ನೆನ್ಪಿಡ್ಕೋಬೇಕು ಆಯ್ತು ಸೊ ಈಗ ನಮಗೆ ಏನ್ ಸಿಕ್ತು ಎ ಸಿ ಸೈಡ್ ಲೆಂತ್ ಸಿಕ್ತು ಅಲ್ವಾ ಸೊ ಎಷ್ಟಿದೆ ಅದು ಟ್ವೆಂಟಿ ಫೈವ್ ಸೆಂಟಿಮೀಟರ್ ಇದೆ ಈಗ ಸಬ್ಸ್ಟ್ಯೂಟ್ ಮಾಡಿ ಸೊ ಸೈನ್ ಎ ಅಂತ ಅಂದ್ರೆ ಏನಿದೆ ಪಿ ಬೈ ಹೆಚ್ ಇದೆ ಬಿ ಸಿ ಬೈ ಎ ಸಿ ಬಿ ಸಿ ಅಪ್ಪ ಸೆವೆನ್ ಸೆಂಟಿಮೀಟರ್ ಇದೆ ಎ ಸಿ ಅಂತ ಅಂದ್ರೆ ಎಷ್ಟಿದೆ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಆಯ್ತು ಸೊ ಸೈನ್ ಎ ಸಿಕ್ತು ನಮಗೆ ಅದೇ ರೀತಿ ಇವಾಗ ಕಾಸ್ ಇ ನ ಔಟ್ ಮಾಡಬೇಕು ನಾವು ಕಾಝಿ ಅಂತ ಅಂದ್ರೆ ಏನು ಬಿ ಅಪಾನ್ ಹೆಚ್ ಸೊ ಬಿ ಅಂತ ಅಂದ್ರೆ ಏನಿದೆ ಅಲ್ಲಿ ಬೇಸ್ ಅಂತ ಅಂದ್ರೆ ಎ ಬಿ ಇದೆ ಅಪೋನ್ ಹೈಪೋಟಿನ್ಯೂಸ್ ಅಂತ ಅಂದ್ರೆ ಎ ಸಿ ಸೊ ಎ ಬಿ ಲೆಂತ್ ಎಷ್ಟಿದೆ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಇದೆ ಎ ಸಿ ಲೆಂತ್ ಎಷ್ಟಿದೆ ಅಪ್ಪ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಇದೆ ಇದೆ ಅಲ್ವಾ ಪ್ರಾಬ್ಲಮ್ ಅದೇ ರೀತಿ ಇವಾಗ ನಾವು ಸೈನ್ ಸಿ ಮತ್ತೆ ಕಾಸ್ ಸಿ ನ ಔಟ್ ಮಾಡಬೇಕು ಸೊ ಏನ್ ಕೊಟ್ಟಿದ್ರೆ ನಮಗೆ ಒಂದು ರೈಟ್ ಆಂಗಲ್ ಟ್ರೈ ಕೊಟ್ಟಿದ್ರು ಸೊ ಅದರಲ್ಲಿ ಬಿ ಅಲ್ಲಿ ನಮಗೆ ರೈಟ್ ಆಂಗಲ್ ಆಗಿತ್ತು ಎ ಬಿ ಸಿ ತಗೊಳ್ತೀರಿ ಸೊ ಇದರಲ್ಲಿ ಇದು ಟ್ವೆಂಟಿ ಫೋರ್ ಸೆಂಟಿಮೀಟರ್ ಇತ್ತು ಇದು ಸೆವೆನ್ ಸೆಂಟಿಮೀಟರ್ ಇತ್ತು ಇದು ಟ್ವೆಂಟಿ ಫೈವ್ ಸೆಂಟಿಮೀಟರ್ ಬಂದಿತ್ತು ಅಲ್ವಾ ನಮಗೆ ಸೊ ಈಗ ನಮಗೆ ಸೈನ್ ಸಿ ಕೊಟ್ಟಿದ್ದಾರೆ ಆಂಗಲ್ ಚೇಂಜ್ ಆಗುತ್ತೆ ಸೊ ಸಿ ಅಂತ ಅಂದ್ರೆ ಇಲ್ಲಿ ಆಂಗಲ್ ಅನ್ನ ತಗೊಳ್ತಿರಿ ನೋಡಿ ಪರ್ಪೆಂಡಿಕುಲರ್ ಸೈಡ್ ಅನ್ನ ಬರ್ಕೊಳ್ಳೋಣ ಫಸ್ಟ್ ನಾವು ಸೊ ಯಾವ ಸೈಡ್ ಯಾವ ಸೈಡ್ ಈ ಆಂಗಲ್ ಗೆ ಟಚ್ ಆಗ್ಲಿಲ್ವೋ ಅದು ಪರ್ಪೆಂಡಿಕ್ಯುಲರ್ ಸೈಡ್ ಆಗಿರುತ್ತೆ ಯಾವ ಸೈಡ್ ನೋಡಿ ಈ ಆಂಗಲ್ ಗೆ ಈ ಸೈಡ್ ಈ ಸೈಡ್ ಟಚ್ ಆಗಿದೆ ಈ ಸೈಡ್ ಟಚ್ ಆಗಿಲ್ಲ ಹಾಗಾಗಿ ಇದು ಪರ್ಪೆಂಡಿಕ್ಯುಲರ್ ಆಯ್ತು ಸೊ ನೆಕ್ಸ್ಟ್ ರೈಟ್ ಆಂಗಲ್ ಅಪೋಸಿಟ್ ಸೈಡ್ ಹೈಪೋಟಿನ್ಯೂಸ್ ಆಗಿರುತ್ತೆ ಇದು ಬೇಸ್ ಆಗಿರುತ್ತೆ ಓಕೆನಾ ಸೊ ನಮಗೆ ಫಾರ್ಮುಲಾ ಗೊತ್ತಿದೆ ಸೈನ್ ಸಿ ಇಂಟು ಕಾ ಸಿ ಇಂಟು ಟ್ಯಾನ್ ಸಿ ಇಸ್ ಈಕ್ವಲ್ ಟು ಏನು ಪೆನ್ನಿನಿಂದ ಬರೆದೇ ಪತ್ರವ ಹೊಸ ಹಾಳೆಯ ಬಲಬದಿ ಸೊ ನಮಗ್ ಬೇಕಾಗಿರೋದು ಕಾಸ್ ಮತ್ತೆ ಸೈನಿನ ವ್ಯಾಲ್ಯೂ ಅಲ್ವಾ ಸೊ ಸೈನ್ ಸಿ ಅಂತ ಅಂದ್ರೆ ಸೈನ್ ಸಿ ಇಸ್ ಈಕ್ವಲ್ ಟು ಪಿ ಬೈ ಹೆಚ್ ಪಿ ಅಂತ ಅಂದ್ರೆ ಏನಪ್ಪಾ ಎ ಬಿ ಅಂತ ಇದೆ ಪರ್ಪೆಂಡಿಕುಲರ್ ಸೈಡ್ ಸೊ ಎ ಬಿ ಇದೆ ಹೈಪೋಟಿನ್ಯೂಸ್ ಎಷ್ಟಿದೆ ಎ ಸಿ ಅಂತ ಇದೆ ಸೊ ಎ ಬಿ ಲೆಂತ್ ಎಷ್ಟಿದೆ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಇದೆ ಎ ಸಿ ಲೆಂತ್ ಎಷ್ಟಿದೆ ಎ ಸಿ ಲೆಂತ್ ಎಷ್ಟಿದೆ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಇದೆ ಓಕೆನಾ ಅದೇ ರೀತಿ ಇವಾಗ ಕಾಸಿನ ಔಟ್ ಮಾಡೋಣ ಸೊ ಕಾಸಿ ಅಂತ ಅಂದ್ರೆ ಬಿ ಬೈ ಹೆಚ್ ಅಲ್ವಾ ಬಿ ಅಪಾನ್ ಹೆಚ್ ಬಿ ಅಂತ ಅಂದ್ರೆ ಬೇಸ್ ಬೇಸ್ ಎಷ್ಟಿದೆ ಇಲ್ಲಿ ಬೇಸ್ ಅಂತ ಅಂದ್ರೆ ಏನು ಬಿ ಸಿ ಅಂತ ಇದೆ ಹೈಪೋಟಿನ್ಯೂಸ್ ಎ ಸಿ ಇದೆ ಸೊ ಬಿ ಸಿ ಲೆಂತ್ ಎಷ್ಟಿದೆ ಸೆವೆನ್ ಸೆಂಟಿಮೀಟರ್ ಇದೆ ಎ ಸಿ ಲೆಂತ್ ಎಷ್ಟಿದೆ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಇದೆ ಇಷ್ಟೇ ಈಸಿ ಇದಾವೆ ಪ್ರಾಬ್ಲಮ್ಸ್ಗಳು ಸೊ ಇಲ್ಲಿ ಏನ್ ಮಾಡ್ತೀರಿ ಫಿಗರ್ ಅನ್ನ ಕೊಟ್ಟಿದ್ದಾರೆ ನಿಮಗೆ ಏನ್ ಔಟ್ ಮಾಡಬೇಕು ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅನ್ನ ಔಟ್ ಮಾಡಬೇಕು ಇಷ್ಟ ಯಾವಾಗ್ಲೂ ನೀವು ಕನ್ನಡ ಸೆಂಟೆನ್ಸ್ ಅನ್ನ ಬರ್ಕೊಂಡ್ಬಿಡ್ಬೇಕು ಆಯ್ತಾ ಸೈನ್ ಪಿ ಕೊಟ್ಟಿದ್ದಾರೆ ಪಿ ನ ತಗೊಂಡ್ಬಿಡೋಣ ಸೈನ್ ಪಿ ಕಾಸ್ ಪಿ ಆನ್ ಪಿ ಇಸ್ ಈಕ್ವಲ್ ಟು ಪೆನ್ನಿನಿಂದ ಬರೆದೇ ಪತ್ರವ ಹೊಸ ಹಾಳೆಯ ಬಲಬದಿ ಸೊ ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದೇನು ಟ್ಯಾನ್ ಪಿ ಬೇಕು ನನಗೆ ನೆಕ್ಸ್ಟ್ ಇನ್ನೊಂದು ಕಾಟ್ ಆರ್ ಬೇಕು ಅಲ್ವಾ ಸೊ ಟ್ಯಾನ್ ಪಿ ಅಂತ ಅಂದ್ರೆ ಪಿ ಅಲ್ಲಿ ಆಂಗಲ್ ಬರುತ್ತೆ ಇಲ್ಲಿ ನಿಮಗೆ ಆಂಗಲ್ ಸಿಗುತ್ತೆ ಆಯ್ತು ಆಂಗಲ್ ಯಾವ ಸೈಡ್ಗೆ ಟಚ್ ಆಗಿಲ್ವೋ ಅದು ಪರ್ಪೆಂಡಿಕ್ಯುಲರ್ ಸೈಡ್ ಆಗಿರುತ್ತೆ ಇದು ಅಥವಾ ಅದರ ಅಪೋಸಿಟ್ ಸೈಡ್ ಆಯ್ತಾ ಸೊ ಇದು ಪಿ ಆಯ್ತು ಸೊ ರೈಟ್ ಆಂಗಲ್ ಅಪೋಸಿಟ್ ಸೈಡ್ ಹೈ ಆಗಿರುತ್ತೆ ಉಳಿದಿರೋಂತ ಏನಾಗಿರುತ್ತೆ ಬೇಸ್ ಆಗಿರುತ್ತೆ ಸೊ ಟ್ಯಾನ್ ಪಿ ಇಸ್ ಈಕ್ವಲ್ ಟು ಪಿ ಅಪಾನ್ ಬಿ ಪಿ ಅಂತ ಅಂದ್ರೆ ಪರ್ಪೆಂಡಿಕುಲರ್ ಸೈಡ್ ಕ್ಯೂ ಆರ್ ಅಪಾನ್ ಬೇಸ್ ಅಂತ ಅಂದ್ರೆ ಯಾವ್ದಪ್ಪ ಪಿ ಕ್ಯೂ ಅಲ್ವಾ ಇದರಲ್ಲಿ ನಮಗೆ ಕ್ಯೂ ಆರ್ ವ್ಯಾಲ್ಯೂ ಗೊತ್ತಿಲ್ಲ ಅಗೇನ್ ನಾವೇನ್ ಮಾಡೋಣ ಇಲ್ಲಿ ಪೈತಾಗೋರಸ್ಥೇರಮ್ ಅನ್ನ ಅಪ್ಲೈ ಮಾಡಿ ಕ್ಯೂ ಆರ್ ವ್ಯಾಲ್ಯೂ ಔಟ್ ಮಾಡಿಕೊಳ್ಳೋಣ ಆಯ್ತಾ ಸೊ ಬೈ ಪೈತಾಗೋರಸ್ತೇರಂ ಏನ್ ಬರೀಬಹುದು ನಾವು ಪಿ ಕ್ಯೂ ಸಾರಿ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಸೊ ಇಲ್ಲಿ ನನಗೆ ಪಿ ಆರ್ ಲೆಂತ್ ಗೊತ್ತಿದೆ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ ಥರ್ಟೀನ್ ಕೊಟ್ಟಿದ್ದಾರೆ ಸೊ ನೋಡಿ ಪಿ ಆರ್ ಎಷ್ಟು ಕೊಟ್ಟಿದ್ದಾರೆ ಥರ್ಟೀನ್ ಕೊಟ್ಟಿದ್ದಾರೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಪಿ ಕ್ಯೂ ಅಂತ ಅಂದ್ರೆ ಇಷ್ಟಪ್ಪ ಟ್ವೆಲ್ ಸೊ ಟ್ವೆಲ್ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಅಂತ ಅಂದ್ರೆ ಗೊತ್ತಿಲ್ಲ ಅದನ್ನ ಫೈಂಡ್ ಔಟ್ ಮಾಡಬೇಕು ನಾನು ಅಲ್ವಾ ಸೊ ಥರ್ಟೀನ್ ಸ್ಕ್ವೇರ್ ಅಂತ ಅಂದ್ರೆ ಏನಾಗುತ್ತೆ ಒನ್ ಸಿಕ್ಸ್ಟಿ ನೈನ್ ಆಗುತ್ತೆ ಸೊ ಟ್ವೆಲ್ ಸ್ಕ್ವೇರ್ ಅಂತ ಅಂದ್ರೆ ಒನ್ ಫಾರ್ಟಿ ಫೋರ್ ಬರುತ್ತೆ ಕ್ಯೂ ಆರ್ ಸ್ಕ್ವೇರ್ ಸೊ ಈಗ ಕಾನ್ಸ್ಟೆಂಟ್ ಟರ್ಮನ ಒಂದ್ ಕಡೆ ತಗೊಂಬರೋಣ ಒನ್ ಸಿಕ್ಸ್ಟಿ ನೈನ್ ಪ್ಲಸ್ ಒನ್ ಫಾರ್ಟಿ ಫೋರ್ ಇದೆ ಈಕ್ವಲ್ಸ್ ಇನ್ ಈ ಕಡೆ ಬಂದ್ರೆ ಮೈನಸ್ ಒನ್ ಫಾರ್ಟಿ ಫೋರ್ ಆಗುತ್ತೆ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಆಯ್ತು ಒನ್ ಸಿಕ್ಸ್ಟಿ ನೈನ್ ಮೈನಸ್ ಒನ್ ಫಾರ್ಟಿ ಫೋರ್ ಅಂತ ಅಂದ್ರೆ ಎಷ್ಟು ಬರುತ್ತೆ ಟ್ವೆಂಟಿ ಫೈವ್ ಬರುತ್ತೆ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ನಮಗೆ ಬೇಕಾಗಿರೋದು ಕ್ಯೂ ಆರ್ ಅಲ್ವಾ ಸೊ ಟೂ ನ ಈ ಕಡೆ ತಗೊಂಡು ಹೋಗ್ತೀನಿ ಅವಾಗ ಸ್ಕ್ವೇರ್ ರೂಟ್ ಆಗುತ್ತೆ ಸೊ ಯಾತಕ್ಕಾಗಿ ಪ್ಲಸ್ ತಗೊಳ್ತಿದ್ದೀನಿ ಗೊತ್ತಿದೆ ಅಲ್ವಾ ಸೊ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಅಂತ ಅಂದ್ರೆ ಎಷ್ಟು ಬರುತ್ತಪ್ಪ ಫೈವ್ ಬರುತ್ತೆ ಹಾಗಾಗಿ ಕ್ಯೂ ಆರ್ ಆರ್ನ ವ್ಯಾಲ್ಯೂ ಇಲ್ಲಿ ಫೈವ್ ಸೆಂಟಿಮೀಟರ್ ಅಂತ ಸಿಕ್ತು ನಿಮಗೆ ಈಗ ಸಬ್ಸ್ಟ್ಯೂಟ್ ಮಾಡ್ಕೊಳ್ತಾ ಹೋಗಿ ಸೊ ಪರ್ಪೆಂಡಿಕ್ಯುಲರ್ ಸೈಡ್ ಎಷ್ಟು ಸಿಕ್ತು ನಿಮಗೆ ಕ್ಯೂ ಆರ್ ಫೈವ್ ಸೆಂಟಿಮೀಟರ್ ಸಿಕ್ಕಿದೆ ಅದೇ ರೀತಿ ಬೇಸ್ ಎಷ್ಟು ಸಿಕ್ಕಿದೆ ಕೊಟ್ಟಿದ್ದಾರೆ ಟ್ವೆಲ್ ಆಗಿದೆ ಸೊ ಇಷ್ಟು ಟ್ಯಾನ್ ಪಿ ಆಗಿರುತ್ತೆ ಅದೇ ರೀತಿ ಇವಾಗ ನಾವೇನು ಮಾಡಬೇಕು ಕಾಟ್ ಆರ್ ಅನ್ನ ಔಟ್ ಮಾಡಬೇಕು ಸೊ ನಾವಿಲ್ಲಿ ಇಲ್ಲಿ ಔಟ್ ಮಾಡಬೇಕಾಗಿರೋದು ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಲ್ವಾ ಸೊ ಅದಕ್ಕೆ ಫಸ್ಟ್ ಕಾಟ್ ಆರ್ ವ್ಯಾಲ್ಯೂ ಬೇಕಲ್ವಾ ಕಾಟ್ ಆರ್ ಅನ್ನ ಔಟ್ ಮಾಡ್ಕೊಳ್ಳೋಣ ಈಗ ಆಂಗಲ್ ಚೇಂಜ್ ಆಗುತ್ತೆ ನೋಡಿ ಅವಾಗ ನಾವು ಟ್ಯಾನ್ ಪಿ ಗೆ ಇಲ್ಲಿ ಆಂಗಲ್ ತಗೊಂಡಿದ್ವಲ್ವಾ ಈಗ ಇಲ್ಲೇ ಆಂಗಲ್ ತಗೋಬೇಕು ಸೊ ಒಂದು ರೈಟ್ ಆಂಗಲ್ ಟ್ರ್ಯಾಂಗಲ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಸೊ ಪಿ ಕ್ಯೂ ಆರ್ ಸೊ ಇಲ್ಲಿ ರೈಟ್ ಆಂಗಲ್ ಆಗಿದೆ ಸೊ ಇಲ್ಲಿ ನಮಗೆ ಇವಾಗ ಆಂಗಲ್ ಬಂದಿದೆ ಹಾಗಾಗಿ ಪರ್ಪೆಂಡಿಕುಲರ್ ಸೈಡ್ ಯಾವ್ದಾಯ್ತು ಇದರ ಅಪೋಸಿಟ್ ಸೈಡ್ ಇದು ಪಿ ಅನ್ನೋದು ಇಲ್ಲಿಗೆ ಬರುತ್ತೆ ಪರ್ಪೆಂಡಿಕ್ಯುಲರ್ ಸೈಡ್ ಇಲ್ಲಿ ಬರುತ್ತೆ ಅರ್ಥ ಆಗ್ತಿದೆ ಅಲ್ವಾ ಅಥವಾ ಆಂಗಲ್ ಯಾವ್ದಕ್ಕೆ ಟಚ್ ಆಗ್ಲಿಲ್ಲ ಅಲ್ವಾ ಸೊ ಈ ಆಂಗಲ್ ಈ ಎರಡು ಸೈಡ್ ಟಚ್ ಆಗಿದೆ ಇದಕ್ಕೆ ಟಚ್ ಆಗ್ಲಿಲ್ಲ ಹಾಗಾಗಿ ಇಲ್ಲಿ ಪರ್ಪೆಂಡಿಕುಲರ್ ಸೈಡ್ ಸೊ ನೆಕ್ಸ್ಟ್ ಇದು ರೈಟ್ ಆಂಗಲ್ ರೈಟ್ ಆಂಗಲ್ ನ ಅಪೋಸಿಟ್ ಸೈಡ್ ಹೈಪೋಟಿನ್ಯೂಸ್ ಇದು ಬೇಸ್ ಓಕೆನಾ ಸೊ ನಮಗೆ ಏನೇನು ಗೊತ್ತಿದೆ ಪಿ ಕ್ಯೂ ವ್ಯಾಲ್ಯೂ ಎಷ್ಟು ಗೊತ್ತಿದೆ ಅಲ್ಲಿ ಟ್ವೆಲ್ ಸೆಂಟಿಮೀಟರ್ ಅಂತ ಗೊತ್ತಿದೆ ಕ್ಯೂ ಆರ್ ಫೈವ್ ಸೆಂಟಿಮೀಟರ್ ಪಿ ಆರ್ ಅಂತ ಅಂದ್ರೆ ಥರ್ಟೀನ್ ಸೆಂಟಿಮೀಟರ್ ಈಗ ಕಾಟ್ ಆರ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಸೊ ಕಾಟ್ ಬೇಕಲ್ವಾಪ್ಪ ನಾನೇನು ಹೇಳಿದೆ ನಿಮಗೆ ಟ್ಯಾನ್ ರಿವರ್ಸ್ ಏನಾಗಿರುತ್ತೆ ಕಾಟ್ ಆಗಿರುತ್ತೆ ಸೊ ಒನ್ ಬೈ ಟ್ಯಾನ್ ಅಂತ ಅಂದ್ರೆ ಕಾಟ್ ಸೊ ಒನ್ ಬೈ ಅಂತ ಅಂದ್ರೆ ಇದು ಕೂಡ ರಿವರ್ಸ್ ನ್ಯೂ ಮರೇಟರ್ ಅಲ್ಲಿರೋದು ಡಿನಾಮಿನೇಟರ್ಗೆ ಹೋಗುತ್ತೆ ಡಿನಾಮಿನೇಟರ್ ಅಲ್ಲಿರೋದು ನ್ಯೂ ಮರೇಟರ್ ಗೆ ಸೊ ಒನ್ ಬೈ ಟ್ಯಾನ್ ಇಲ್ಲಿ ನಾವು ಒನ್ ಬೈ ಟ್ಯಾನ್ ಇಸ್ ಈಕ್ವಲ್ ಟು ಕಾಟ್ ಆಗಿರುತ್ತೆ ಸೊ ಕಾಟ್ ಅನ್ನ ಹಿಂಗ್ ಬರೀತಿರಿ ಇದರ ಉಲ್ಟ ಬರಿತೀರಿ ಅಷ್ಟೇ ಸೊ ಬಿ ಬೈ ಪಿ ಆಗಿರುತ್ತೆ ಸೊ ಬಿ ಅಂತ ಅಂದ್ರೆ ಏನು ಬೇಸ್ ಅಲ್ವಾ ಸೊ ಬೇಸ್ ಎಷ್ಟಿದೆ ಅಲ್ಲಿ ಕ್ಯೂ ಆರ್ ಅಂತ ಇದೆ ಸೊ ಅಪ್ ಪಿ ಪಿ ಅಂತ ಅಂದ್ರೆ ಪರ್ಪೆಂಡಿಕುಲರ್ ಸೈಡ್ ಪಿ ಕ್ಯೂ ಸೊ ಕ್ಯೂ ಆರ್ ಅಂತ ಅಂದ್ರೆ ಎಷ್ಟಿದೆ ಅಲ್ಲಿ ಫೈವ್ ಸೆಂಟಿಮೀಟರ್ ಇದೆ ಪಿ ಕ್ಯೂ ಅಂತ ಅಂದ್ರೆ ಎಷ್ಟಿದೆ ಟ್ವೆಲ್ ಸೆಂಟಿಮೀಟರ್ ಇದೆ ಸೊ ಇಷ್ಟು ಸಿಕ್ತು ನಮಗೆ ಈಗ ನಾವೇನ್ ಮಾಡೋಣ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅನ್ನ ಔಟ್ ಮಾಡೋಣ ಸೊ ಟ್ಯಾನ್ ಪಿ ಎಷ್ಟು ಬಂದಿದೆಪ್ಪ ಇಲ್ಲಿ ಫೈವ್ ಬೈ ಟ್ವೆಲ್ ಬಂದಿದೆ ಮೈನಸ್ ಕಾಟ್ ಆರ್ ಅಂತ ಅಂದ್ರೆ ಎಷ್ಟು ಬಂದಿದೆಪ ಫೈವ್ ಬೈ ಟ್ವೆಲ್ ಆಯ್ತು ಸೊ ಫೈವ್ ಬೈ ಟ್ವೆಲ್ ಮೈನಸ್ ಫೈವ್ ಬೈ ಟ್ವೆಲ್ ಕ್ಯಾನ್ಸಲ್ ಆಯ್ತು ಸೊ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂತ ಅಂದ್ರೆ ಎಷ್ಟು ಜೀರೋ ಈಸಿ ಇದು ಆಯ್ತಾ ಮನೆಯಲ್ಲಿ ಒಂದು ನಾಲ್ಕು ಸಲ ಪ್ರಾಕ್ಟೀಸ್ ಮಾಡಿ ಸಾಕು ನೀವು ಎಷ್ಟು ಈಸಿಯಾಗಿ ನೆನಪಿರುತ್ತೆ ನೋಡಿ ಅವಾಗ ಏನು ಕನ್ಫ್ಯೂಷನ್ ಆಗೋದಿಲ್ಲ ಏನು ಆಗೋದಿಲ್ಲ ನಿಮಗೆ ಈಸಿಯಾಗಿ ನೆನಪಿರುತ್ತೆ ಸರಿನಾಪ್ಪ ಸೊ ನಾಳೆ ಕ್ಲಾಸಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ ನನ್ನ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಾ ಇದ್ರೆ ಯೂಸ್ಫುಲ್ ಅಂತ ಅನಿಸ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮಕ್ಕಳೇ ಓಕೆನಾ ಸೊ ನೋಡಿ ಮನೇಲಿ ಪ್ರಾಕ್ಟೀಸ್ ಮಾಡಿ ಒಂದು ನಾಲ್ಕು ಸಲ ಈಸಿ ಇದೆ ತುಂಬ ಈಸಿಯಾಗಿ ನೆನ್ಪಿಡ್ಕೋಬೋದು ಓಕೆನಾ